मत कर्म क्रम मत परमो मत भक्तः संगवर्जितः निर्वैरः सर्वभूतेषु यः सः मामेति पांडवा ओ अर्जुन ಯಾವ ನನಗಾಗಿ ಕರ್ಮಗಳನ್ನು ಮಾಡ್ತಾನೋ ಭಗವಂತನಿಗೋಸ್ಕರ ಕರ್ಮಗಳನ್ನು ಮಾಡ್ತಾನೋ ಭಗವಂತನಿಗೋಸ್ಕರ ಎಲ್ಲ ಕರ್ಮಗಳನ್ನು ಮಾಡ್ತಾ ಇದ್ದಾನೆ ಭಗವಂತನ್ನೇ ಪರಮಗತಿ ಅಂತ ತಿಳ್ಕೊಂಡಿದ್ದಾನು ಭಗವಂತನನ್ನ ತನ್ನ ಪರಮಗತಿ ಅಂತ ತಿಳ್ಕೊಂಡಿದ್ದಾನು ನನ್ನ ಭಕ್ತನೋ ಭಗವಂತನ ಭಕ್ತನೋ ಸಂಘರಹಿತನೋ ಅದು ಬೇರೆ ಯಾವ ಸಂಘ ಇಟ್ಕೊಂಡಿರೋನು ಸಮಸ್ತ ಭೂತಗಳಲ್ಲಿ ವೈರವಿಲ್ಲದಿರೋನು ಎಲ್ಲ ಭೂತಗಳಲ್ಲಿ ವೈರವಿಲ್ಲದಿರೋನು ಅವನು ನನ್ನನ್ನೇ ಸೇರ್ತಾನೆ ಅಂದರೆ ಅರ್ಥ ಏನು ನನಗಾಗಿ ಕರ್ಮಗಳು ಮಾಡ್ತಾನೆ ಭಗವಂತ ಯಾರು ಭಗವಂತನಿಗೋಸ್ಕರ ಕರ್ಮಗಳು ಮಾಡ್ತಿದ್ದಾನೆ ಎಲ್ಲ ಮಾಡುವ ಕರ್ಮಗಳೆಲ್ಲ ಭಗವದ್ ಅರ್ಪಣೆ ಭಾವನೆಯಿಂದ ಮಾಡ್ತಿದ್ದಾನೆ ಎಲ್ಲ ಕರ್ಮಫಲಗಳು ಭಗವಂತನಿಂದ ಬಂದಿರೋ ಭಾವನೆಯಿಂದ ಮಾಡ್ತಿದ್ದಾನೆ ಭಗವಂತನೇ ಪರಮಗತಿ ಅಂತ ತಿಳ್ಕೊಂಡಿದ್ದಾನೆ ಭಗವಂತನೇ ನನಗತಿ ಬೇರೆ ಬೇರೆ ಯಾವ ಗತಿ ನನಗಿಲ್ಲ ಭಗವಂತನೇ ಸೇರಬೇಕು ಅನ್ನೋ ಭಾವನೆ ಮಾಡ್ತಾನೆ ಭಗವಂತನ ಭಕ್ತನು ಸಂಘರಹಿತನು ಬೇರೆ ಯಾವ ಬೇಕಾಗಿಲ್ಲ ನನಗೆ ಭಗವಂತನೇ ಬೇಕು ಬೇರೆ ಯಾವ ಸಂಘವೂ ಇಲ್ಲ ಮತ್ತು ಎಲ್ಲ ಜೀವಿಗಳಲ್ಲಿ ವೈರತ್ವ ಇಲ್ಲ ದ್ವೇಷ ಇಲ್ಲ ಅಂಥವನು ಭಗವಂತನ್ನೇ ಸೇರ್ತಾನೆ ನೋಡಿ ಏನೇನು ಗುಣಗಳು ಬೇಕು ಎಲ್ಲ ಮಾಡುವ ಕರ್ಮಗಳು ಭಗವಂತನಿಗೆ ಅರ್ಪಣೆ ಭಾವನೆ ಮಾಡಬೇಕು ಮಾಡೋದೆಲ್ಲ ಭಗವಂತನಿಗೋಸ್ಕರ ಮಾಡ್ತಿದ್ದಾನೆ ಭಗವಂತನಿಂದ ಮಾಡ್ತಿದ್ದಾನೆ ಭಗವಂತನೇ ನನ್ನ ಮೂಲಕ ಮಾಡ್ತಿದ್ದಾನೆ ಮಾಡುವ ಕರ್ಮಗಳೆಲ್ಲ ಭಗವಂತನೇ ನನ್ನ ಮೂಲಕ ಮಾಡ್ತಾ ಇದ್ದಾನೆ ಅನ್ನುವ ಭಾವನೆ ಮಾಡಬೇಕು ಬರುವ ಫಲಗಳೆಲ್ಲ ಭಗವಂತನು ಒಳ್ಳೆಯದು ಕೆಟ್ಟದ್ದು ಭಗವಂತ ನನಗೆ ಕೊಡ್ತಾ ಇದ್ದಾನೆ ಅನ್ನೋ ಭಾವನೆ ಮಾಡಬೇಕು ಮತ್ತು ಅವನಿಗೆ ಯಾವಾಗಲೂ ಗುರಿ ಸ್ಪಷ್ಟವಾಗಿರಬೇಕು ಯಾರದು ಸೇರುವುದು ಭಗವಂತನನ್ನೇ ಅನ್ನೋ ಪರಮಗತಿ ಆ ಭಗವಂತನ ಪರಮಗತಿ ಬಗ್ಗೆ ಚಿಂತನೆ ಇರಬೇಕು ಮತ್ತು ಭಗವಂತನ ಭಕ್ತನಾಗಿರಬೇಕು ಭಕ್ತನ ಭಗವಂತನ ಮೇಲೆ ಪ್ರೀತಿ ಇಟ್ಟಿರಬೇಕು ಆ ಭಗವಂತ ಮೇಲೆ ಪ್ರೀತಿ ಇದ್ದಾಗ ಸಂಗ್ರಹಿತನಾಗ್ತಾನೆ ಬೇರೆ ಯಾವ ಮೇಲೂ ಆಸಕ್ತಿ ಇರುವುದಿಲ್ಲ ಮನಸ್ಸು ಅಲ್ಲೇ ಭಗವಂತನ ಕಡೆ ಎಲ್ಲ ಜೀವಿಗಳಲ್ಲಿ ವೈರ ಇಲ್ಲ ಎಲ್ಲವೂ ಎಲ್ಲರಲ್ಲಿ ಭಗವಂತ ಇದ್ದಾನೆ ಅನ್ನುವ ಜ್ಞಾನದಿಂದ ಜೀವನ ಅಂಥವನು ಭಗವಂತನೇ ಸೇರ್ತಾನೆ ನನ್ನನ್ನೇ ಸೇರ್ತಾನೆ ಅಂತ ಯಾರನ್ನ ಭಗವಂತನೇ ಸೇರ್ತಾನೆ ಅಂತ